ವರ್ಗ ಪೂರ್ಣಗೊಳಿಸುವಿಕೆ ವಿಧಾನ ಬಳಸಿ ಎಕ್ಸ್ಕ್ವಯರ್ ಮೈನಸ್ ನಲವತ್ನಾಲ್ಕು ಎಕ್ಸ್ ಪ್ಲಸ್ ಸಿಯನ್ನು ವರ್ಗ ತ್ರಿಪದೋಕ್ತಿಯನ್ನಾಗಿಸುವ ಸಿಯ ಬೆಲೆಯನ್ನು ಕಂಡುಹಿಡಿಯಿರಿ ನಂತರ ಬಂದಂತಹ ಬಹುಪದೋಕ್ತಿಯನ್ನು ದ್ವಿಪದೋಕ್ತಿಯ ವರ್ಗವನ್ನಾಗಿ ಬರೆಯಿರಿ ನಮಗೆ ಇಲ್ಲಿ ಒಂದು ಎಕ್ಸ್ಪ್ರೆಷನ್ನ ಕೊಟ್ಟಿದ್ದಾರೆ ಆ ಎಕ್ಸ್ಪ್ರೆಷನ್ ಈ ರೀತಿ ಇದೆ ಎಕ್ಸ್ಕ್ವಯರ್ ಮೈನಸ್ ನಲವತ್ನಾಲ್ಕು ಎಕ್ಸ್ ಪ್ಲಸ್ ಸಿ ಈ ಒಂದು ಎಕ್ಸ್ಪ್ರೆಷನ್ನ ನಾವೀಗ ತ್ರಿಪದೋಕ್ತಿಯನ್ನಾಗಿ ಅಂದರೆ ಸ್ಕ್ವಯರ್ ಆಗಿ ಬರೀಬೇಕು ಸಿಯ ಯಾವ ಬೆಲೆ ಈ ಒಂದು ಟ್ರೈನೋಮಿಯಲ್ನ ಸ್ಕ್ವಯರ್ ಆಗಿಸುತ್ತೆ ವರ್ಗ ತ್ರಿಪದೋಕ್ತಿಯನ್ನಾಗಿಸುತ್ತೆ ಅಂದರೆ ನಾವು ಈ ಒಂದು ತ್ರಿಪದೋಕ್ತಿಯನ್ನು ಅವುಗಳ ಅಪವರ್ತನವನ್ನಾಗಿ ಬರೆದ್ವಿ ಅಂತ ಹೇಳಿದ್ರೆ ನಮಗೆ ಒಂದು ಕಂಪ್ಲೀಟ್ ಸ್ಕ್ವಯರ್ ಬೈನೋಮಿಯಲ್ ಬರಬೇಕಾಗತ್ತೆ ಸಿಯ ಬೆಲೆ ಯಾವುದು ಅದು ಈ ಒಂದು ತ್ರಿಪದೋಕ್ತಿಯನ್ನು ವರ್ಗ ತ್ರಿಪದೋಕ್ತಿಯನ್ನಾಗಿಸೋದು ಅಂತ ನೋಡಬೇಕಾಗಿದೆ ಅದಕ್ಕಾಗಿ ನಾವು ಒಂದು ಟಿಪಿಕಲ್ ಸ್ಕ್ವಯರ್ ಬೈನಾಮಿಯಲ್ ಹೇಗಿರುತ್ತೆ ಹೇಳಿ ತೆಗೆದುಕೊಳ್ಳೋಣ ನಮಗೆಲ್ಲ ತಿಳಿದಿದೆ ಎಕ್ಸ್ ಪ್ಲಸ್ ಎ ಓಲ್ ಸ್ಕ್ವಯರ್ ಒಂದು ವರ್ಗ ದ್ವಿಪದೋಕ್ತಿ ಆಯಿತು ಹೇಳಿದ್ರೆ ಕಂಪ್ಲೀಟ್ ಸ್ಕ್ವಯರ್ ಬೈನಾಮಿಯಲ್ ಆಯಿತು ಅಂತ ಹೇಳಿದ್ರೆ ನಾವು ಎಕ್ಸ್ ಪ್ಲಸ್ ಎ ಓಲ್ ಸ್ಕ್ವೇರ್ನ ಈ ರೀತಿಯಾಗಿ ಬರೆದುಕೊಳ್ಬೋದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಎರಡು ಬಾರಿ ಬಿಕಾಸ್ ಇಲ್ಲಿ ಗಾತ ಎರಡು ಇದೆ ಇದರ ಒಂದು ವಿಸ್ತರಿಸಿದ ರೂಪ ಯಾವ ರೀತಿ ಇದೆ ಅಂತ ನೋಡಿದ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಎ ಅಂತ ಹೇಳಿದ್ರೆ ಎಕ್ಸ್ ಮತ್ತೆ ಎ ಎಂದ ಗುಣಿಸ್ತಾ ಇದ್ದೀವಿ ಅಂದರೆ ಎ ಇಂಟು ಎಕ್ಸ್ ಎ ಎಕ್ಸ್ ಪ್ಲಸ್ ಎ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಎಕ್ಸ್ ಪ್ಲಸ್ ಎ ಎಕ್ಸ್ ಅಂತ ಹೇಳಿದ್ರೆ ಟೂ ಎ ಎಕ್ಸ್ ಪ್ಲಸ್ ಎ ಸ್ಕ್ವಯರ್ ಆಗಿರುತ್ತೆ ಈ ರೀತಿಯ ಒಂದು ತ್ರಿಪದೋಕ್ತಿ ನಮಗೆ ಇದು ಆಗಬೇಕಾಗಿದೆ ಈ ಸೀನ ಬೆಲೆ ಎ ಸ್ಕ್ವಯರ್ಗೆ ಸಮ ಆಗಿರಬೇಕು ಈ ಮಧ್ಯದ ಬೆಲೆ ಏನು ಮೈನಸ್ ನಲ್ವತ್ನಾಲ್ಕು ಇದೆ ಈ ಎಕ್ಸ್ ಕೋ ಎಫಿಷಿಯಂಟನ್ನು ಹೊರತುಪಡಿಸಿದ್ರೆ ಅದು ಎರಡು ಎಗೆ ಸಮ ಇದೆ ನಮಗೆ ಎ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆಫ್ ಆಫ್ ದಿಸ್ ನಮಗೆ ಇದರಲ್ಲಿ ಅರ್ಧವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಬಿಕಾಸ್ ಇಲ್ಲಿ ಟೂ ಎ ಇದೆ ನಮಗೆ ಎ ಬೆಲೆ ಗೊತ್ತಾಗಬೇಕು ಅಂದರೆ ಅದರ ಅರ್ಧದಷ್ಟನ್ನು ತೆಗೆದುಕೊಂಡ್ರೆ ಎ ಬೆಲೆ ಗೊತ್ತಾಗುತ್ತೆ ಆಗ ಎ ಸ್ಕ್ವೇರನ್ನು ನಾವಿಲ್ಲಿ ಎಷ್ಟು ಅಂತ ನೋಡಿದ್ರೆ ಅದು ಸಿ ಯ ಬೆಲೆ ಆಗಿರುತ್ತೆ ಆಗ ನಮ್ಮ ತ್ರಿಪದೋಕ್ತಿ ಒಂದು ವರ್ಗ ತ್ರಿಪದೋಕ್ತಿ ಆಗುತ್ತೆ ಅದಕ್ಕಾಗಿ ನೋಡೋಣ ನಾವಿಲ್ಲಿ ಇಲ್ಲಿ ಮೊದಲಿಗೆ ಈ ಮೈನಸ್ ನಲ್ವತ್ತ ನಾಲ್ಕು ಏನಿದೆ ಈ ಮೈನಸ್ ನಲವತ್ತ ನಾಲ್ಕು ಎರಡು ಎಗೆ ಸಮ ಆಗಿದೆ ಬಿಕಾಸ್ ಇಲ್ಲಿ ನೀವು ನೋಡ್ಬೋದು ಎಕ್ಸ್ ಕೋಅಫಿಷಿಯಂಟ್ ಇಲ್ಲೂ ಇದೆ ಮತ್ತೆ ಇಲ್ಲೂ ಇರೋದ್ರಿಂದ ಎಕ್ಸ್ ಕೋಅಫಿಷಿಯಂಟ್ ಅನ್ನು ಹೊರತುಪಡಿಸಿದ್ರೆ ಈ ಎರಡು ಎ ಯಾವುದಕ್ಕೆ ಸಮ ಇದೆ ಅಂತ ಹೇಳಿದ್ರೆ ಮೈನಸ್ ನಲ್ವತ್ನಾಲ್ಕಕ್ಕೆ ಈಗ ಎ ಬೆಲೆ ಎಷ್ಟು ಅಂತ ನೋಡಿದ್ರೆ ನಾವು ಎರಡು ಕಡೆ ಎರಡರಿಂದ ಬಾಕ್ಸಿದ್ವಿ ಅಂತ ಹೇಳಿದ್ರೆ ಮೈನಸ್ ಇಪ್ಪತ್ತ ಎರಡು ದೊರಕ್ತಾ ಇದೆ ಇನ್ನು ನಾವು ಸಿ ಎ ಬೆಲೆ ಎಷ್ಟು ಅಂತ ನೋಡಿದ್ರೆ ಈ ರೀತಿಯಾಗಿ ನಾವು ಈ ಒಂದು ಟ್ರೈನೋಮಿಯಲ್ ಬರೆದ್ಕೊಳ್ಬೇಕು ಅಂದ್ರೆ ಈ ಮೈನಸ್ ನಲ್ವತ್ನಾಲ್ಕು ಎಕ್ಸ್ ಪ್ಲಸ್ ಎರಡು ಎ ಎಕ್ಸ್ಗೆ ಸಮ ಆಗಬೇಕು ಸಿ ಅಂತ ಹೇಳಿದ್ರೆ ಅದು ಎ ಸ್ಕ್ವಯರ್ಗೆ ಸಮ ಆಗಬೇಕಾಗತ್ತೆ ಎ ಸ್ಕ್ವಯರ್ ಅಂದರೆ ಇಲ್ಲಿ ನಮ್ಗೆ ಆಲ್ರೆಡಿ ಏನ ಬೆಲೆ ಗೊತ್ತಾಗಿದೆ ಎ ಈಕ್ವಲ್ಸ್ ಮೈನಸ್ ಇಪ್ಪತ್ತ ಎರಡು ಇನ್ನು ಎ ಸ್ಕ್ವಯರ್ ಅಂತ ಹೇಳಿದ್ರೆ ಮೈನಸ್ ಇಪ್ಪತ್ತ ಎರಡು ಸ್ಕ್ವಯರ್ ಆಗತ್ತೆ ಈಗ ನಾವೀಗ ಸಿ ಯ ಬೆಲೆ ಎಷ್ಟು ಅಂತ ಕಂಡಿಟ್ಕೊಂಡ್ವಿ ನಾವು ಇದನ್ನ ಈ ರೂಪದಲ್ಲಿ ಬರೆಯುವಂತಹ ಪ್ರಯತ್ನ ಮಾಡೋಣ ಇಲ್ಲಿ ನಮಗೆ ಮೈನಸ್ ನಲ್ವತ್ನಾಲ್ಕು ಎರಡು ಎಗೆ ಸಮ ಇದೆ ಹಾಗಾಗಿ ಏನ ಬೆಲೆ ಮೈನಸ್ ಇಪ್ಪತ್ತೆರಡು ಇದೆ ಇಲ್ಲಿ ನಮಗೆ ಎ ಬೆಲೆ ಎಷ್ಟು ಅಂತ ಗೊತ್ತಾಯಿತು ಎ ಸ್ಕ್ವಯರ್ ಬೆಲೆ ಎಷ್ಟು ಅಂತ ನೋಡಿದ್ರೆ ಅದು ಮೈನಸ್ ಇಪ್ಪತ್ತೆರಡು ಓಲ್ ಸ್ಕ್ವಯರ್ ಮೈನಸ್ ಇಪ್ಪತ್ತೆರಡು ಓಲ್ ಸ್ಕ್ವೇರ್ ಅಂದರೆ ಇಪ್ಪತ್ತೆರಡನ್ನು ಎರಡು ಬಾರಿ ಗುಣಿಸ್ಬೇಕು ಹೇಳಿ ಎರಡು ಬಾರಿ ಗುಣಿಸಿದ್ವಿ ಅಂತ ಹೇಳಿದ್ರೆ ಎರಡೆರಡ್ಲಿ ನಾಲ್ಕು ಎರಡೆರಡ್ಲಿ ನಾಲ್ಕು ಇನ್ನು ಈ ಎರಡಿಂದ ಗುಣಿಸ್ಬೇಕಾದ್ರೆ ನಾವಿಲ್ಲಿ ಸೊನ್ನೆನ ತೆಗೆದುಕೊಳ್ತೇವೆ ಎರಡೆರಡಲಿ ನಾಲ್ಕು ಎರಡೆರಡುಲಿ ನಾಲ್ಕು ನಾಲ್ಕು ಎಂಟು ನಾಲ್ಕು ಅಂದರೆ ಸಿ ಸಿಎ ಬೆಲೆ ನಾಲ್ಕು ನೂರ ಎಂಬತ್ನಾಲ್ಕು ಆಗ್ತಾ ಇದೆ ನಮಗೆ ಈ ಎಕ್ಸ್ಪ್ರೆಷನ್ ಈ ರೀತಿಯಾಗಿ ದೊರಕ್ತಾ ಇದೆ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ನಲವತ್ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕುನೂರ ಎಂಬತ್ತ ನಾಲ್ಕು ಸಿ ಯ ಬೆಲೆ ಎ ಸ್ಕ್ವಯರ್ಗೆ ಸಮ ಇದೆ ಎ ಸ್ಕ್ವೇರ್ ಅಂದರೆ ನಾಲ್ಕುನೂರ ಎಂಬತ್ನಾಲ್ಕು ನಾವು ಈ ಒಂದು ಎಕ್ಸ್ಪ್ರೆಷನ್ನ ಈ ರೂಪದಲ್ಲೇ ಬರೆದುಕೊಂಡ್ವಿ ಅಂತ ಹೇಳಿದ್ರೆ ಸುಲಭವಾಗಿ ಅದರ ಅಪವರ್ತನವನ್ನು ಹೀಗೆ ನೇರವಾಗಿ ಬರೆದುಕೊಳ್ಬೋದು ಅದಕ್ಕಾಗಿ ನಾನು ಈ ಎಕ್ಸ್ಪ್ರೆಷನ್ನ ಈ ರೀತಿ ಬರೆದುಕೊಳ್ತಾ ಇದ್ದೀನಿ ಸ್ಕ್ವೇರ್ ಪ್ಲಸ್ ಅಂಥೇಳಿ ತೆಗೆದುಕೊಂಡ್ರೆ ಎರಡು ಇಂಟು ಮೈನಸ್ ಇಪ್ಪತ್ತೆರಡು ಎಕ್ಸ್ ಇಲ್ಲಿ ನೋಡ್ಬೋದು ಮೈನಸ್ ಇಂಟು ಪ್ಲಸ್ ಮೈನಸ್ ಇಪ್ಪತ್ತೆರಡರಲ್ಲಿ ನಲವತ್ನಾಲ್ಕು ಆಗಿದೆ ನಾನು ಇದನ್ನು ಎರಡು ಎ ಎಕ್ಸ್ ರೂಪದಲ್ಲಿ ಬರೆಯುವ ಸಲುವಾಗಿ ಈ ರೀತಿಯಾಗಿ ಬರಿತಾ ಇದ್ದೇನೆ ಇನ್ನು ನಾಲ್ಕು ನೂರ ಎಂಬತ್ನಾಲ್ಕನ್ನು ಮೈನಸ್ ಇಪ್ಪತ್ತೆರಡು ಓಲ್ ಸ್ಕ್ವಯರ್ ಕಾರಣ ನಾಲ್ಕು ನೂರ ಎಂಬತ್ನಾಲ್ಕು ಅಂದರೆ ಅದು ಎ ಸ್ಕ್ವಯರ್ ಆಗಿದೆ ಏನ ಬೆಲೆ ಮೈನಸ್ ಇಪ್ಪತ್ತೆರಡು ಆಗಿದೆ ಹಾಗಾಗಿ ಎ ಸ್ಕ್ವಯರ್ ಅಂದರೆ ಮೈನಸ್ ಇಪ್ಪತ್ತೆರಡು ಸ್ಕ್ವಯರ್ ಈಗ ನೇರವಾಗಿ ನಾವು ಇದರ ಅಪವರ್ತನೆಗಳನ್ನು ಈ ರೀತಿಯಾಗಿ ಬರೆದುಕೊಳ್ಬಹುದು ಎಕ್ಸ್ ಪ್ಲಸ್ ಎ ಅಂದರೆ ಇಲ್ಲಿ ಏನ ಬೆಲೆ ಮೈನಸ್ ಇಪ್ಪತ್ತೆರಡು ಆಗಿರೋದ್ರಿಂದ ಎಕ್ಸ್ ಮೈನಸ್ ಇಪ್ಪತ್ತ ಎರಡು ಎಕ್ಸ್ ಮೈನಸ್ ಇಪ್ಪತ್ತ ಎರಡು ಎರಡು ಬಾರಿ ಇರೋದರಿಂದ ಈಗ ಇದನ್ನು ನಾವು ಎಕ್ಸ್ ಮೈನಸ್ ಇಪ್ಪತ್ತ ಎರಡು ಹೋಲ್ ಸ್ಕ್ವೇರ್ ಆಗಿ ಬರಿಬೋದಾಗಿರುತ್ತೆ ಈಗ ನಾವು ಸಿಎ ಬೆಲೆಯನ್ನು ಕಂಡುಹಿಡ್ದು ಅದು ನಾಲ್ಕುನೂರ ಎಂಬತ್ನಾಲ್ಕು ಆಗಿತ್ತು ಈ ಒಂದು ಎಕ್ಸ್ಪ್ರೆಷನ್ನ ವರ್ಗ ತ್ರಿಪದೋಕ್ತಿಯನ್ನಾಗಿ ಬರ್ತ್ವಿ ತದನಂತರ ನಾವು ದ್ವಿಪದೋಕ್ತಿಯ ವರ್ಗವನ್ನಾಗಿ ಬರೆದಿದ್ದೇವೆ ಈ ಒಂದು ಎಕ್ಸ್ಪ್ರೆಷನ್ನ ಪರ್ಫೆಕ್ಟ್ ಸ್ಕ್ವೇರ್ ಏನು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಇಪ್ಪತ್ತೆರಡು ಹೋಲ್ ಸ್ಕ್ವೇರ್ ಆಗಿದೆ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ಬರೆದಿದ್ದೇವೆ